ಹಲೋ ಫ್ರೆಂಡ್ಸ್, ರಾಗಿ ಚಪಾತಿ ಸಾಫ್ಟ್ ಆಗಿ ಹೇಗ್ ಮಾಡೋದು ನೋಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಸೇರಿಸಿ ಒಂದು ಕಪ್ ಅಷ್ಟು ರಾಗಿ ಹಿಟ್ಟು ಸೇರಿಸಿ 2-3 ನಿಮಿಷ ಬೇಯಿಸ್ಕೊಳ್ಳಿ. ಒಂದು ಸ್ಪೂನ್ ತುಪ್ಪ ಸೇರಿಸಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟೋವ್ ಅನ್ನ ಆಫ್ ಮಾಡಿಕೊಂಡು ಈಗ ಹಿಟ್ಟನ್ನ ಚೆನ್ನಾಗಿ ನಾನು ತೋರಿಸ್ತಿರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ನಾನು ತೋರಿಸಿರುವಂತ ಮೆಷರ್ಮೆಂಟ್ನಲ್ಲಿ 4 ಉಂಡೆಗಳು ಆಗಿದ್ದಾವೆ, ಅಂದ್ರೆ 4 ರಾಗಿ ಚಪಾತಿ ಮಾಡ್ಕೋಬಹುದು. ಈಗ ಒಂದು ಬಟರ್ ಶೀಟ್ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನ ಸವರ್ಕೊಳ್ಳಿ. ಒಂದು ರಾಗಿ ಹಿಟ್ಟಿನ ಉಂಡೆಯನ್ನ ಇಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಅಂಚ್ ಮೇಲೆ ಹದವಾಗಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರುವಂತ ರಾಗಿ ಚಪಾತಿ ಸೂಪರ್ ಆಗಿ ರೆಡಿ ಆಗಿದೆ. ಒಮ್ಮೆ ನೀವು ಕೂಡ ಹೀಗೆ ಟ್ರೈ ಮಾಡಿ ನೋಡಿ.